ನಮ್ಮನ್ನ ಓಬಿಸಿ ಪಟ್ಟಿಗೆ ಸೇರಿಸಬೇಕು ಅಂತ ವೀರಶೈವ ಹಾಗೆ ಲಿಂಗಾಯತ ಸಮುದಾಯ ಒತ್ತಾಯವನ್ನ ಮಾಡ್ತಾ ಇರೋದು ವೀರಶೈವ ಲಿಂಗಾಯತರಿಗೂ ಕೂಡ ಮೀಸಲಾತಿ ಕೊಡಬೇಕು ಅಂತ ಹೇಳಿಬಿಟ್ಟು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಕಂಡ್ರೆ ಒತ್ತಾಯವನ್ನ ಮಾಡಿದ್ದಾರೆ ಇವರುಗಳ ವಾದ ಏನು ಈ ಸಮುದಾಯದ ಅಂದ್ರೆ ನಮ್ಮ ಸಮುದಾಯದಲ್ಲೂ ಕೂಡ ಸಾಕಷ್ಟು ಶೈಕ್ಷಣಿಕವಾಗಿ ಹಿಂದುಳಿದವರು ಇದ್ದಾರೆ ಆರ್ಥಿಕವಾಗಿ ಹಿಂದುಳಿದಂತ ಜನ ಇದ್ದಾರೆ ಎಲ್ಲರೂ ಕೂಡ ಶ್ರೀಮಂತರಲ್ಲ ನಮ್ಮಲ್ಲೂ ಬಡವರು ಇದ್ದಾರೆ ಅವರಿಗೆ ಅನುಕೂಲ ಆಗಬೇಕು ಅಂತಂದ್ರೆ ನಮ್ಮ ಸಮುದಾಯವನ್ನ ಓಬಿಸಿ ಪಟ್ಟಿಗೆ ಸೇರಿಸಬೇಕು ಅನ್ನೋ ಆಗ್ರಹವನ್ನ ಪ್ರಮುಖರು ಮಾಡ್ತಾ ಇದ್ದಾರೆ ಯಾರಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಮೀಸಲಾತಿಯನ್ನ ಕೊಡಬೇಕು ಸರ್ಕಾರ ಆರ್ಥಿಕ ಮತ್ತೆ ಸಾಮಾಜಿಕ ಶೈಕ್ಷಣಿಕ ಮೀಸಲಾತಿ ನೀಡಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ ಮತ್ತೆ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಖಂಡ್ರೆ ಹೇಳಿದರು ನಮ್ಮ ಬೇಡಿಕೆ ಹಿಂದೆನೂ ಕೊಟ್ಟಿದ್ದೇವೆ ಕೇಂದ್ರದ ಓಬಿಸಿ ಪಟ್ಟಿಯಲ್ಲಿ ಲಿಂಗಾಯತರನ್ನು ವೀರಶೈವರನ್ನು ಸೇರಿಸಬೇಕು ಅಂತ ಹೇಳಿ ಅದು ಇವತ್ತಿಗೂ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಕೇಂದ್ರದ ಓಬಿಸಿ ಪಟ್ಟಿಯಲ್ಲಿ ಇವತ್ತು ಸೇರ್ಪಡೆ ಆಗದೇ ಇದ್ದ ಕಾರಣ ಈಗಾಗಲೇ ಇರುವಂತ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಇದ್ದಂತ ಸಮುದಾಯಗಳಿಗಿಂತಲೂ ಅವರು ಕೆಳಮಟ್ಟದಲ್ಲಿದೆ ಆ ಒಂದು ದೃಷ್ಟಿಯಿಂದ ಸಮಗ್ರವಾಗಿ ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಒಂದು ಅವರಿಗೆ ತಕ್ಕಂತೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ನಾನು ಇನ್ನು ನೆನ್ನೆ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಒಳ ಪಂಗಡಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಸ್ವಾಮೀಜಿಗಳ ದಂಡೆ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿತ್ತು ಮೂರು ಟಿಟಿ ವಾಹನಗಳಲ್ಲಿ ಬಂದಿದ್ರು ಉತ್ತರ ಕರ್ನಾಟಕದ ಸ್ವಾಮೀಜಿಗಳು ಸಿಎಂ ಭೇಟಿ ಮಾಡಿದ್ರು 106 ಒಳ ಪಂಗಡಗಳಿಗೆ ಮೀಸಲಾತಿ ಕೊಡಬೇಕು ಅಂತ ಒತ್ತಾಯವನ್ನ ಮಾಡ್ತು ಈ ಸ್ವಾಮೀಜಿಗಳ ನಿಯೋಗ ಈಗಾಗಲೇ 32 ಒಳ ಪಂಗಡಗಳು ಓಬಿಸಿ ಅಡಿ ಸೇರಿವೆ ಇನ್ನುಳಿದಿರುವಂತ 74 ಒಳ ಪಂಗಡಗಳನ್ನು ಮೀಸಲಾತಿಗೆ ಸೇರಿಸಬೇಕು ಅಂತ ಸ್ವಾಮೀಜಿಗಳು ಮನವಿಯನ್ನ ಮಾಡಿದ್ರು ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಚಿದಾನಂದ ಪಟೇಲ್ ಈಗ ಎಲ್ಲಾ ಸಮುದಾಯದವರು ನಮಗೂ ಬೇಕು ಮೀಸಲಾತಿ ಇನ್ನು ವಾಲ್ಮೀಕಿ ಅವರು ನೋಡಿದ್ರೆ ಮೀಸಲಾತಿ ಇದೆ ಅದನ್ನ ಹೆಚ್ಚಳ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಬಹುಶಃ ಸರ್ಕಾರಕ್ಕೆ ಮತ್ತೆ ಯಡಿಯೂರಪ್ಪನವರಿಗೆ ಇದೊಂದರ ಮಂಡೆಬಿಸಿಯಾಗಿದೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಈಗ ಒಂದು ಸಮುದಾಯಕ್ಕೆ ಕೊಟ್ಟರು ಕೂಡ ಬೇರೆ ಸಮುದಾಯದವರು ಸುಮ್ಮನೆ ಇರೋದಿಲ್ಲ ಯಾಕಂದ್ರೆ ಹೋರಾಟದ ಹಾದಿ ಕೆಲವರು ತುಳಿದಿದ್ದಾಗಿದೆ ಎಚ್ಚರಿಕೆ ಮೇಲೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಡೆಡ್ಲೈನ್ ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಸಂಕಷ್ಟದಿಂದ ಪಾರಾಗೋದಕ್ಕೆ ಯಡಿಯೂರಪ್ಪ ಏನೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಶರ್ಮಿತ ಸಿಟಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಮಾರ್ಚ್ 5 ರಂದು ಬಜೆಟ್ ಮಂಡನೆ ಮಾಡಲಿಕ್ಕೆ ಈ ಸಿದ್ಧತೆಯನ್ನು ನಡೆಸಿದ್ದಾರೆ ಈಗಾಗಲೇ ಬಜೆಟ್ ಪೂರ್ವ ಸಭೆಗಳನ್ನು ಕೂಡ ನಡೆಸುತ್ತಿದ್ದಾರೆ ಇದರ ಮಧ್ಯದಲ್ಲಿ ಇದೀಗ ಮೀಸಲಾತಿ ಹೋರಾಟ ಒಂದು ಕಡೆ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದು ಮಾಡುತ್ತಿರುವಂತದ್ದು ಅದು ಕೂಡ ಮುಖ್ಯಮಂತ್ರಿಗಳಿಗೆ ಬಿಸಿ ತುಪ್ಪಾಗಿರುವಂತದ್ದು ಮುಖ್ಯಮಂತ್ರಿಗಳನ್ನ ಇದುವರೆಗೂ ಕೂಡ ಕೈ ಹಿಡಿದಂತ ಜನಾಂಗ ಆಗಿರತಕ್ಕಂತ ಲಿಂಗಾಯತ ಸಮುದಾಯ ಕೂಡ ಇದೀಗ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನ ಮಾಡುತ್ತಿರೋದು ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಳೆದ ಬಾರಿ ಬಿಜೆಪಿಯನ್ನ ಕೈ ಹಿಡಿದಿದ್ದಂತದ್ದು ಮತ್ತು ಮುಖ್ಯಮಂತ್ರಿಯ ನಾಯಕತ್ವಕ್ಕೆ ಕೈ ಹಿಡಿದಂತ ಪಂಚಪ್ರಸಾಲಿ ಲಿಂಗಾಯತ ಸಮುದಾಯ ಇದೀಗ 2A ಮೀಸಲಾತಿಯನ್ನ ಕೇಳ್ತಿರುವಂತದ್ದು ಒಂದು ಕಡೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸದನದಲ್ಲೇ 2A ಮೀಸಲಾತಿಯನ್ನು ನಾವು ಕೊಡ್ಲಿಕ್ಕೆ ಬರಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟ ವಿಚಾರ ಅಂತ ಹೇಳಿದ್ರು ನಂತರ ಅದರ ತಾರ್ಕಿಕತೆಯನ್ನ ಅರಿತಂತ ಅದರ ಮುಖ್ಯಮಂತ್ರಿಗಳು ಕೊನೆಗೆ ಸಂಜೆ ವೇಳೆಗೆ ತಮ್ಮ ಮಾತನ್ನು ಬದಲಾಯಿಸಿದ್ರು 2A ಮೀಸಲಾತಿಯನ್ನ ನಾನು ಕೇಂದ್ರದವರು ಕೊಡಬೇಕಂತ ಹೇಳಿಲ್ಲ ಅಂತ ಹೇಳಿ ಮಾತು ಬದಲಾಯಿಸಿದ್ರು ಇದರ ಬೆನ್ನಲ್ಲೇ ಇದೀಗ ಮೀಸಲಾತಿ ಹೋರಾಟದ ಪ್ರಮುಖ ನೇತೃತ್ವ ವಹಿಸಿರತಕ್ಕಂತ ಜಯಮುತ್ತಿಂಜ ಸ್ವಾಮೀಜಿಯವರು ಇದೀಗ ಇವತ್ತು ಮುಖ್ಯಮಂತ್ರಿಗಳಿಗೆ ಒಂದು ಅತಿದೊಡ್ಡ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇದೇ ಜನವರಿ 20ರಂದು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಸಮಾವೇಶವನ್ನು ಗೊಳಿಸಿದ್ದಾರೆ ಮೀಸಲಾತಿ ಹೋರಾಟದ ಸಮಾವೇಶ ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಹೇಳಿದ್ರೆ ನಮಗೆ 2A ಮೀಸಲಾತಿಯನ್ನು ಸರ್ಕಾರ ಕೊಡಬೇಕು ಅಲ್ಲಿವರೆಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅನ್ನೋ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ಮುಖಾಂತರ ಎಲ್ಲದ ಕಡೆ ಪಂಚಮಸಾಲಿ ಲಿಂಗಾಯತ ಸಮುದಾಯ ಮುಖ್ಯಮಂತ್ರಿಗಳ ಮಾತಿಗೆ ಬಗ್ಗಲ್ಲ ಮತ್ತು ಮುಖ್ಯಮಂತ್ರಿಗಳ ಪರವಾಗಿಲ್ಲ ಅನ್ನೋ ಮುಖಾಂತರ ಮುಖ್ಯಮಂತ್ರಿಗಳ ವಿರುದ್ಧವೇ ಸೆಟೆದು ನಿಂತಿರುವಂತದ್ದು ಯಾಕಂತ ಹೇಳಿದ್ರೆ ತಮ್ಮ ಜನಾಂಗದ ನಾಯಕರೊಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲೊಂದು ಕಡೆ ಯಡಿಯೂರಪ್ಪನವರ ನಾಯಕತ್ವದ ಪ್ರಶ್ನೆ ಎದುರಾಗಿರುವ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಆಗ್ತಿದೆ ಎಂಬ ಗಾಳಿ ಸುದ್ದಿ ಹಬ್ಬುತ್ತಿರುವ ಬೆನ್ನಲ್ಲೇ ಇದೀಗ ಲಿಂಗಾಯತ ಸಮುದಾಯ ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಸೆಟೆದು ನಿಂತಿರುವಂತದ್ದು 2A ಮೀಸಲಾತಿಯನ್ನು ಕೊಡಬೇಕಂತ ಅಂದಿರೋದು ಕೂಡ ಮುಖ್ಯಮಂತ್ರಿಗಳಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಮತ್ತೊಂದು ಕಡೆ ಈಶ್ವರ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಸಮುದಾಯವನ್ನು ಓಬಿಸಿಗೆ ಸೇರಿಸಬೇಕಂತ ಹೇಳಿ ಒತ್ತಡವನ್ನು ಹಾಕ್ತಿದ್ದಾರೆ ಈ ಎಲ್ಲದರ ನಡುವೆ ಕೂಡ ಒಂದು ಕಡೆ 2 ಮೀಸಲಾತಿ ಎಸ್ಟಿ ಹೋರಾಟ ಎಸ್ಟಿಗೆ ಸೇರಿಸಬೇಕಂತ ಹೇಳಿ ಕುರುಬ ಸಮುದಾಯ ಕೂಡ ಹೋರಾಟವನ್ನು ಮಾಡ್ತಿರುವಂಥದ್ದು ಮತ್ತು ಮೀಸಲಾತಿ 7.5 ಕೊಡಬೇಕಂತೇಳಿ ವಾಲ್ಮೀಕಿ ಜನಾಂಗ ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಈಗ ಕೂಗನ್ನು ಹಾಕಿರುವಂಥದ್ದು ಹಾಗಾಗಿ ಸದ್ಯಕ್ಕೆ ಎಲ್ಲೊಂದು ಕಡೆ ಯಾವ ಜನಾಂಗ ಯಾವ ವರ್ಗ ಯಾವ ಸಮುದಾಯ ಬಿಜೆಪಿ ಮತ್ತು ಮುಖ್ಯಮಂತ್ರಿಗಳನ್ನ ಕೈ ಹಿಡಿದಿತ್ತು ಅವರ ಅಷ್ಟೂ ಚುನಾವಣೆಗಳು ಅವರ ಪರವಾಗಿ ನಿಂತಿದ್ದು ಅದೇ ಸಮುದಾಯ ಇದೀಗ ಮುಖ್ಯಮಂತ್ರಿಗಳನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ದೊಡ್ಡ ತಲೆನೋವಾಗಿ
ಆಗಿ ಪರಿಣಮಿಸಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ 2A ಮಿಸ್ಲಾತಿಯನ್ನ ನಮಗೆ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಮಾತ್ರ ಕೊಡಿ, ನಮಗೆ ರಾಜಕೀಯ ಮಿಸ್ಲಾತಿ ಬೇಡ ಅಂತ ಹೇಳಿ ಸ್ವಾಮೀಜಿಗಳು ಹೇಳಿರೋದ್ರಿಂದ ಮುಖ್ಯಮಂತ್ರಿಗಳೇ ಇದ ಅಂದ್ರೆ ರಾಜ್ಯ ಸರ್ಕಾರ ಕೂಡ ಅದನ್ನ ಕೊಡ್ಲಿಕ್ಕೆ ಅವಕಾಶ ಕೂಡ ಇರುವಂತದ್ದು, ಸಂವಿಧಾನದಲ್ಲಿ ಕೂಡ ಅವಕಾಶ ಇರುವಂತದ್ದು. ಇವಾಗ ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈ ಮೀಸಲಾತಿ ಚರ್ಚೆ ಏನಿರಬಹುದು ನಮಗೆ ಕೊಡಿ ಅಂತ ಕೇಳ್ತಿರೋದು, ಅದು ದೆಹಲಿ ತನಕನೂ ಕೂಡ ಹೋಗಿದೆ. ಅಲ್ಲೂ ಕೂಡ ನಾಯಕರು ಚರ್ಚೆ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಸ್ವಾಮೀಜಿಗಳು ವೇದಿಕೆ ಮೇಲೂ ನಾವು ನೋಡ್ತಾ ಇದ್ವಿ, ನೇರವಾಗಿ ಯಡಿಯೂರಪ್ಪನವರಿಗೆ ಒಂಥರ ಬ್ಲ್ಯಾಕ್ ಮೇಲ್ ತರ ಮಾಡ್ತಾ ಇದ್ರು. ಅಂದ್ರೆ ನಾನು ಹೋರಾಟ ಮಾಡ್ತೀನಿ, ನಾನು ಒಂದ್ ವೇಳೆ ಸತ್ರೆ ಅಂತ ಒಂಥರ ಈ ಕಾಮ ಹಾಕ್ತಾರೆ, ಅಲ್ಲಿ ಫುಲ್ ಸ್ಟಾಪ್ ಏನಿದೆ ಅದನ್ನ ತುಂಬಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಸೊ ಈ ತರ ಒಂದು ವೇದಿಕೆ ಮೇಲೇನೆ ಬ್ಲ್ಯಾಕ್ ಮೇಲ್ ಮಾಡೋದಿರ್ಬೋದು ಅಥವಾ ಡೆಡ್ ಲೈನ್ ಕೊಡೋದಿರ್ಬೋದು, ಇಂಥದನ್ನ ಸ್ವಾಮೀಜಿಗಳ ಈಗ ಮಾಡ್ತಿರೋದ್ರಿಂದ ಅಷ್ಟು ಒಳಗಡೆ ಏನಾದ್ರೂ ಕಾರ್ಯತಂತ್ರ ಮಾಡಬೇಕು, ಇದಕ್ಕೆ ಸಮಾಧಾನ ಮಾಡಬೇಕು ಅಂತ ಏನಾದ್ರೂ ಯಡಿಯೂರಪ್ಪ ಪ್ಲಾನಿಂಗ್ ಅಲ್ಲಿ ಇದಾರಾ? ಶರ್ಮಿತಾ ಸಿಟಿ, ಯಾವತ್ತು ಮುಖ್ಯಮಂತ್ರಿಗಳು ಏನು ಅಧಿವೇಶನ ಸಂದರ್ಭದಲ್ಲಿ ಯಾವುದೇ ಕಾರಣ ಕೂಡ 2A ಮಿಸ್ಲಾತಿ ನಾವು ಕೊಡ್ಲಿಕ್ಕೆ ಬರಲ್ಲ, ಕೇಂದ್ರ ಕೊಡಕ್ ಮಾತ್ರ ಸಾಧ್ಯ ಅನ್ನೋ ಮಾತನ್ನ ಹೇಳಿದ್ರೆ, ಅವತ್ತು ಕೂಡ ಜಯಮುತ್ತಿಂಜ ಸ್ವಾಮೀಜಿಯವರು ಮುಖ್ಯಮಂತ್ರಿಗಳ ನಾಯಕತ್ವವನ್ನು ಬದಲಾವಣೆ ಬೇರೊಬ್ಬ ನಮ್ಮ ಸಮುದಾಯದವರದೇ ಉತ್ತರ ಕರ್ನಾಟಕದವರನ್ನ ನಾಯಕರನ್ನಾಗಿ ಮಾಡಿ ಅಂತೇಳಿ ಗುಡುಗಿದ್ರು. ಅದಾದ ಬಳಿಕ ಎಲ್ಲ ಒಂದ್ ಕಡೆ ಇದೊಂದ್ ಕಡೆ ಎಲ್ಲ ಒಂದ್ ಕಡೆ ತನಗೆ ಡ್ಯಾಮೇಜ್ ಆಗ್ತಿದೆ ಅಂತ ಅರಿತಂತ ಮುಖ್ಯಮಂತ್ರಿಗಳು ಅವತ್ತು ಸಂಜೆ ಕೂಡ ಪರೋಕ್ಷವಾಗಿ ಕ್ಷಮೆ ಯಾಚಿಸಿದ್ರು. ಜೊತೆಗೆ ಈ 2A ಮಿಸ್ಲಾತಿ ಸಂಬಂಧಪಟ್ಟಾಗ ಇದೀಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಏನು ವರದಿ ಕೊಡ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೀಗ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಈ ಸಂಬಂಧಪಟ್ಟ ಈಗಾಗಲೇ ಸ್ಟಡಿಯನ್ನು ಆರಂಭಿಸಿದೆ. ಆದ್ರೆ ಮುಖ್ಯಮಂತ್ರಿಗಳೆಲ್ಲೊಂದು ಕೂಡ ಅಲ್ಲೂ ಕೂಡ ಜಾಣ್ಮೆಯನ್ನು ಮೆರೆದ್ರು, ಇಂತಿಷ್ಟೇ ದಿನದಂದು ಅಂದ್ರೆ ಇಂಥ ತಾರೀಕಿನಂದ ನೀವು ಕೊಡ್ಬೇಕಂತ ಎಲ್ಲೂ ಕೂಡ ಸೂಚನೆ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಒಂದಷ್ಟು ಹೋರಾಟ ಸಮಿತಿಯವರು ಒಂದಷ್ಟು ಸಮಾಧಾನ ಆಗಿದ್ರು. ಆದ್ರೆ ಎಲ್ಲೊಂದ್ ಕಡೆ ವರದಿ ಬರೋದು ಯಾವಾಗ, ವರದಿ ಕೊಡೋದು ಯಾವಾಗ, ವರದಿ ಏನಂತ ಕೊಡ್ತಾರೆಂಬ ಆತಂಕ ಕೂಡ ಹೋರಾಟ ಸಮಿತಿಯವರಿಗೆ ಕೂಡ ಎದುರಾಗಿರುವಂತದ್ದು. ಈ ನಡುವೆ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ಕೇವಲ ವರದಿಯನ್ನು ಕೊಡಿ ಅಂತೇಳಿ ಹಿಂದುಳಿದ ವರ್ಗ ಆಯೋಗಕ್ಕೆ ಸೂಚನೆ ಕೊಟ್ಟಿರುವಂತದ್ದು, ಮೂಗಿನ ಮೇಲೆ ಜೇನುತುಪ್ಪವನ್ನು ಹಾಕಿದಂತಾಗಿದಂತ ಅರಿತಿರ್ತಕ್ಕಂಥ ಹೋರಾಟ ಸಮಿತಿ ಇದೀಗ ಎಲ್ಲೊಂದ್ ಕಡೆ ಪರೋಕ್ಷವಾಗಿ ಉಪವಾಸ ಸತ್ಯಾಗ್ರಹ, ಮುಂದೆ ನನಗೇನಾದ್ರೂ ನೀವೇ ಹೊಣೆ ಅನ್ನೋ ಮುಖಾಂತರ ಎಲ್ಲೊಂದ್ ಕಡೆ ಇದೊಂಥರ ಎಚ್ಚರಿಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಇಕ್ಕಟ್ಟು ಸಿಲುಕಿಸುವ ಪ್ರಯತ್ನ ಅಂತಲೇ ಹೇಳಲಾಗ್ತಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಪಂಚಮಸಾಲಿ ಹೋರಾಟದ ನಾಯಕರುಗಳಿಗೆ ಮತ್ತು ಸ್ವಾಮೀಜಿಗಳಿಗೆ ಯಾವ ರೀತಿ ಸಮಾಧಾನ ಮಾಡ್ತಾರೆ ಅನ್ನೋದು ಕೂಡ ಸದ್ಯದ ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು. ಚಿದಾನಂದ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ.